ಏನ್ ನಡೀತಿದೆಯಪ್ಪ ನನ್ನ ಮನೇಲಿ? ನನ್ನ ತಮ್ಮ ಕಳ್ತನ ಮಾಡ ಇಲ್ಲ, ಅವನ್ ಕಳ್ತನ ಮಾಡಲು ಸಾಧ್ಯನೇ ಇಲ್ಲ. ಇದರಲ್ಲಿ ಏನೋ ರಹಸ್ಯ. ನಾನೇನಾಗ್ಲಿ ದುಡುಕಿ ನನ್ನ ಒಡ ಹುಟ್ಟಿದ ತಮ್ಮ ಆನನ್ನ ಮನೆಯಿಂದ ಹೊರಾಕಿ ತಪ್ಪು. ನಾನು ಏನೇ ಬೋದಿರು ನನಗೆ ಒಂದು ದಿನ ಹಿಂದಿರುಗಿ ಮಾತನಾಡಿದವನಲ್ಲ. ನಾ ಏನೇ ಅವಮಾನ ಮಾಡಿದ್ರು ಸಹಿಸಿಕೊಂಡವ. ಆದರೆ ಅವನ ಕಂಡ ತಕ್ಷಣ ನನಗೆ ಯಾಕೆ ಕೆಟ್ಟ ಕೋಪ ಬರ್ತಿದೆ? ಸೂರ್ಯ ಎಂದು ದುಡುಕಿ ಮಾತನಾಡಿದವನಲ್ಲ. ಆದರೆ ಸೂರ್ಯ ಎಂದು ಆಡಿದ ಮಾತನ್ನು ಕೇಳಿ ನಾನು ಎಲ್ಲಾದರೂ ಮನೆ ಬಿಟ್ಟು ಹೋಗ್ಬೇಕು ಅಂತ ನಿರ್ಧಾರ ಮಾಡಿದೆ. ಆದರೆ ನನ್ನ ಹೆಂಡತಿಯ ಮಗ ನೋಡಿ ಅಸಹಾಯಕನಾಗಿ, ಅಯ್ಯೋ ದೇವರೇ, ನನ್ನ ಮನಸ್ಸಿನ ನೋವುಗಳನ್ನು ಯಾರ ಹತ್ರ ಹೇಳ್ಕೊಳ್ಳಪ್ಪ? ಸೂರ್ಯ ಮಾಡಿದ ತಪ್ಪಿಗೆ ನೀವ್ ಹೇಳ್ತಾ ಇದ್ದೀರಾ? ದಯವಿಟ್ಟು ನನ್ನ ತಮ್ಮ ತಪ್ಪು ಮಾಡಿದ್ದ ಕ್ಷಮಿಸ್ಬಿಡ್ರಿ, ಕ್ಷಮಿಸ್ಬಿಡ್ರಿ. ಏನೋ ತಿಳಿದೇ ಮಾತಾಡ್ಬಿಟ್ಟಿದ್ದಾನೆ, ದಯವಿಟ್ಟು. ಏನ್ ಮಾತಾಡ್ತೀವಿ? ಇದೆಲ್ಲ ನಮ್ಮ ಪೂರ್ವ ಜನ್ಮದ ಪಾಪ ಕರ್ಮ. ಹೀಗೆಯೇ ನಡೆಯಬೇಕೆಂದು ವಿಧಿಯ ನಿಯಮ ಇರುವಾಗ ಅದನ್ನು ತಪ್ಪಿಸಲು ಜಗ ಸೃಷ್ಟಿ ಕರೆದಿಂದಲೂ ಸಾಧ್ಯವಿಲ್ಲ. ನಮ್ಮ ಪಾಪದ ಮೂಟೆಯನ್ನು ನಾವೇ ಹೊರಬೇಕಷ್ಟಪಟ್ಟು ನಾವೇ. ಹೌದ್ರಿ, ನೀವ್ ಹೇಳೋ ಮಾತು ಸತ್ಯ. ನಾವು ನಡೆಯೋದೆ ಬೇರೆ ಅಂದ್ರೆ ಅಲ್ಲಿ ನಡೀತಾ ಇರೋದೇ ಬೇರೆ. ನಾವ್ ಆಸೆ ಪಡೋದೇ ಬಂದು ಅಂದ್ರೆ ಅದು ಬೇರೊಂದು ವಿಷಯದಲ್ಲೇ ನಡೀತಾ ಇರುತ್ತೆ. ಆದ್ರೆ ದಯವಿಟ್ಟು ಅಲ್ಲಿ ಏನೇ ಬಂದ್ರು ಎದುರಿಸೋ ಶಕ್ತಿ ನಮಗಿರ್ಬೇಕು. ಆದ್ರೂ ನೀವು ಮಾತ್ರ ಯಾವುದೇ ಕಾರಣಕ್ಕೂ ನನ್ನ ಕೈ ಮಾತ್ರ ಬಿಡ್ಬೇಡ್ರಿ. ಭಾರತಿ, ನಿನ್ನ ಗುಣ ನಡತೆ ಬಗ್ಗೆ ನನಗೆ ಗೊತ್ತಿಲ್ಲ. ನಾನು ಏನಾದ್ರೂ ಅನಾಹುತ ಮಾಡ್ಕೊಂಡ್ರೆ ನೀ ಬದುಕಿರ್ಲ ಅಂತ ನಂಗೆ ಗೊತ್ತಿಲ್ಲ. ಅದಕ್ಕೋಸ್ಕರ ಈ ಜೀವ ಇನ್ನು ಜೀವಂತವಾಗಿ ನಿಂತಿದೆ. ನಾವು ಒಂದೇ ಬಂಡಿಯ ಎರಡು ಚಕ್ರಗಳು, ಸಮನಾಗಿ ಸಾಗಬೇಕು. ಬಂದಂತಹ ಕಷ್ಟಗಳನ್ನು ಧೈರ್ಯವಾಗಿ ಎದುರಿಸಬೇಕು. ಈ ಪತ್ರದಾಗೆ ಮೂರು ಕಡೆ ಸಹಿ ಹಾಕ್ತೀಯ. ಏನ್ರಿ ಪತ್ರ ಇದು? ಈ ಪತ್ರ ನೋಡಿದ್ರೆ ಏನೋ ವಿಲ್ ಪತ್ರ ನಂಗೆ ಕಾಣಿಸುತ್ತೆ. ಭಾರತಿ, ಆಗಲೇ ನಿನ್ನ ಗಂಡನ ಮೇಲೆ ನಿನಗೆ ನಂಬಿಕೆ ಹೊರಟೋಯ್ತು. ಇದು ಒಂದು ಬ್ಯಾಂಕ್ನಲ್ಲಿ ಸಾಲ ಪಡೆದ ಅಗ್ರಿಮೆಂಟ್. ಬೇಕಿದ್ರೆ ಒಂದ್ಸಲ ಓದಿ ಸಹಿ ಹಾಕಿ. ಅಯ್ಯಯ್ಯೋ, ಯಾಕ್ರಿ ಹೀಗೆಲ್ಲ ಮಾತಾಡ್ತಾ ಇದ್ದೀರಾ? ನಂಬಿಕೆ ಇಲ್ಲದೆ ಇಷ್ಟು ದಿವಸ ನಿಮ್ಮ ಜೊತೆ ಸಂಸಾರ ಮಾಡದ್ನ? ಆಯ್ತು ರೀ, ಎಲ್ಲಿಗೆ ಸಹಿ ಮಾಡ್ಬೇಕು ಅಂತ ಹೇಳ್ರಿ, ನಾನು ಮಾಡ್ತೀನಿ. ನನ್ಗೆ ಗೊತ್ತು ಕಣೆ, ನಿನ್ನ ಮನಸ್ಸು ಬಂಗಾರ. ಭಾರತಿ, ನಿನ್ನ ಗಂಡನ ಮೇಲೆ ನೀನು ಎಷ್ಟು ಆತ್ಮವಿಶ್ವಾಸ ಇಟ್ಟುಕೊಂಡಿದೀಯ. ನಿನ್ನ ಮಡದಿಯಾಗಿ ಪಡೆಯಲು ನಾನು ಕೂಡ ನೂರಾರು ಜನ್ಮದ ಪುಣ್ಯ ಮಾಡಿದ್ದೆ ಕಣೆ. ನಾನು ಅಷ್ಟೇ ರೀ, ನಿಮ್ಮಂತ ಗಂಡನ್ ಪಡೆಯೋದಕ್ಕೆ ಏಳೇಳು ಜನ್ಮದಲ್ಲೂ ಪುಣ್ಯ ಮಾಡಿದ್ರಿ. ಭಾರತಿ, ನನಗೆ ಗೊತ್ತು ಕಣೆ, ನೀನು ನನ್ನನ್ನು ಯಾರ ಹತ್ರನೂ ಬಿಟ್ಕೊಡಲ್ಲ ಅಂತ. ನಾನು ಫ್ಯಾಕ್ಟ್ರಿ ಹತ್ರ ಹೋಗ್ಬೇಕು, ಮನೆ ಕಡೆ ಅಜ್ಜಪ್ಪನೂ ಆಗಿ ತಗೊಳ್ರಿ. ಅಣುತೈತ ಜೀವ
ನಗು ತೈತ ದೈವ ಹಳು ತೈತ ಜೀವಾಲಿ ವಿಜಯಾಟ ಕಂಡರು ಮಾನವ ವಿಜಯಾಟ ಕಂಡರು ನೆನೆದಲ್ಲಿ ನಡೆದ